ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಡಿಗ್ರಿ ಎಕ್ಸಾಮ್ಗಳು ನಡೀತಾವಾ ಇಲ್ವಾ ಅಂತ ವಿದ್ಯಾರ್ಥಿಗಳಿಗೆ ಡೌಟ್ ಇದೆ. ಸೊ ಡಿಗ್ರಿ ಎಕ್ಸಾಮ್ಗಳು ನಡೆಯೋದಕ್ಕೆ ಮುಂಚೆಯೇ ಆನ್ಲೈನ್ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದರ ಕುರಿತಂತೆ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಷನ್ನ ಕೊಡ್ತೀನಿ, ಬನ್ನಿ ವಿಡಿಯೋ ನೋಡೋಣ. ವಿದ್ಯಾರ್ಥಿಗಳ ಮೊದಲಿಗೆ ನೋಡೋದಾದರೆ ಡಿಗ್ರಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್. ಸೊ ಆನ್ಲೈನ್ ಕ್ಲಾಸ್ ನಿಮಗಾಗಲೇ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗೋವರೆಗೂ ಆನ್ಲೈನ್ ಕ್ಲಾಸ್ನ ಮಾಡ್ತೀವಿ ಸೊ ಡಿಗ್ರಿ ವಿದ್ಯಾರ್ಥಿಗಳಿಗೆ ಅಂತ ಡಿ ಸಿ ಎಂ ಅಶ್ವಥ್ ನಾರಾಯಣ್ ಅವರು ಒಂದು ಹೇಳಿಕೆನ ಕೊಟ್ಟಿದ್ದಾರೆ. ಸೊ ಆನ್ಲೈನ್ ಕ್ಲಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಇಲ್ಲ ಗೊತ್ತಿಲ್ಲ, ಅಲ್ಲಿ ತನಕನೂ ಒಂದು ಆನ್ಲೈನ್ ಕ್ಲಾಸ್ನ ನಾವು ಮಾಡ್ತೇವೆ ಅಂತ ಡಿ ಸಿ ಎಂ ಅಶ್ವಥ್ ನಾರಾಯಣ್ ಅವರು ಹೇಳಿಕೆನ ಕೊಟ್ಟಿದ್ದಾರೆ. ಸೊ 2, 4, 6, 8 ಒಂದು ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ನ ಅವರಾಗಲೇ ಮಾಡ್ತಾಯಿದ್ದಾರೆ. ಸೊ 8ನೇ ಸೆಮಿಸ್ಟರ್ ಯಾವುದು ಅಂತ ಹೇಳಿದ್ರೆ ಬೇರೆ ಬೇರೆ ಒಂದು ಕೋರ್ಸ್ನ ತೊಗೊಂಡಿರ್ತಾರಲ್ಲ. ಸೊ ಈಗ ನಾರ್ಮಲಾಗಿ ಪದವಿ ಡಿಗ್ರಿ ತೊಗೊಂಡ್ರೆ 6 ಸೆಮಿಸ್ಟರ್ ಇರ್ತದೆ. ಸೊ ಇತ್ಯಾದಿ ಒಂದು ಬೇರೆ ಕೋರ್ಸ್ಗಳು ಇರ್ತಾವಲ್ಲ, ವೃತ್ತಿಪರ ಕೋರ್ಸ್ ಅಥವಾ ಇಂಜಿನಿಯರಿಂಗ್ ಇಂಥವುಗಳಿಗೆ ಆನ್ಲೈನ್ 8ನೇ ಸೆಮಿಸ್ಟರ್ ಇದೆ. ಸೊ ಅಂಥವ್ರಿಗೆ ಸೊ ಆನ್ಲೈನ್ ಕ್ಲಾಸ್ಗಳನ್ನೆಲ್ಲ ನಡೆಸ್ತಾ ಇದ್ದಾರೆ. ಸೊ ಇವಾಗ ಪರೀಕ್ಷೆ ನಡೆದಿದ್ದರೂ ಕೂಡ ಕೆಲವು ಯೂನಿವರ್ಸಿಟಿಗಳು ಸೆಕೆಂಡ್ ಸೆಮ್ ಅಂದರೆ ಇವಾಗ ಫಸ್ಟ್ ಸೆಮ್ ಎಕ್ಸಾಮಿಂದ ನಡೆದಿಲ್ಲ ಕೆಲವು ಯೂನಿವರ್ಸಿಟಿಗಳಲ್ಲಿ, ಅವರು ಸೆಕೆಂಡ್ ಸೆಮ್ಗೆ ಸ್ಟೂಡೆಂಟ್ಸ್ಗೆ ಅಂದರೆ ಅವರು ಸೆಕೆಂಡ್ ಸೆಮ್ಗೆ ಆನ್ಲೈನ್ ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಕೆಲವು ವಿದ್ಯಾರ್ಥಿಗಳಿಗೆ ಡೌಟ್ ಬಂದಿದೆ, ಇವಾಗ ಎಕ್ಸಾಮ್ ನಡೆಯುತ್ತಾ ಇಲ್ವಾ, ಅಂದರೆ ನಿಮ್ಮನ್ನು ಪ್ರಮೋಟ್ ಮಾಡಿಬಿಟ್ಟಿದ್ದಾರೆ ಅಂತ. ಸೊ ಪ್ರಮೋಟ್ ಕುರಿತು ಇದುವರೆಗೂ ಶಿಕ್ಷಣ ಇಲಾಖೆಯಿಂದ ಅಂದರೆ ಉನ್ನತ ಶಿಕ್ಷಣ ಇಲಾಖೆಯಿಂದ ಆಗಲಿ ಡಿ ಸಿ ಎಂ ಅಶ್ವಥ್ ನಾರಾಯಣ್ ಅವರಾಗಲಿ ಪ್ರಮೋಟ್ ವಿಷಯನ ತೆಗೆದಿಲ್ಲ, ಅಂದರೆ ಪ್ರಮೋಟ್ ಮಾಡ್ತೀವಿ ಅಂತ ಹೇಳಿಲ್ಲ. ಸೊ ಪ್ರಮೋಟ್ ಮಾಡುವಂಥ ಸಾಧ್ಯತೆಯೇ ಇಲ್ಲ ಈ ವರ್ಷ. ಸೊ ಯಾಕೆಂದರೆ ಪ್ರಮೋಟ್ ಯಾಕಂದರೆ ಪಿ ಯು ಸಿ ಎಕ್ಸಾಮ್ನ ಮಾಡ್ತೀವಿ ಅಂತ ಮುಂದಾಗಿದ್ದಾರೆ. ಸೊ ಎಸ್ ಎಲ್ ಸಿ ಪಿ ಯು ಸಿ ಎಕ್ಸಾಮ್ನ ಮಾಡ್ತೀವಿ ಅಂತ ಮುಂದಾಗಿದ್ದಾರೆ. ಈಗ ಡಿಗ್ರಿ ಎಕ್ಸಾಮ್ಸ್ನ ಪ್ರಮೋಟ್ ಅಂತ ಮಾಡೋದಿಲ್ಲ, ಪ್ರಮೋಟ್ ಮಾಡೋಕ್ಕೆ ಆಧಾರವೂ ಇಲ್ಲ. ಆದರೆ ಓದಿಸಿದ್ರು ಪ್ರಮೋಟ್ ಮಾಡಿದ್ದು ಫಸ್ಟ್ ಸೆಮ್ ಎಕ್ಸಾಮ್ ರಿಸಲ್ಟ್ನ ಹೋಗ್ಬಿಟ್ಟು ಸೆಕೆಂಡ್ ಸೆಮ್ ಎಕ್ಸಾಮ್ನ ಪಾಸ್ ಮಾಡಿದರು. ಸೊ ಅಂತ ಅದರ ಆಧಾರದ ಮೇಲೆ ಮಾಡಿದರು. ಸೊ ಇವಾಗ ಫಸ್ಟ್ ಸೆಮ್ ಎಕ್ಸಾಮ್ನ ಬರೀದೇ ಇರೋ ವಿದ್ಯಾರ್ಥಿಗಳಿಗೆ ಪಾಸ್ ಮಾಡಿ ಅಂದರೆ ಯಾವ ಆಧಾರದ ಮೇಲೆ ಮಾಡ್ತಾರೆ? ಇಂಟರ್ನಲ್ ಆಧಾರದ ಮೇಲೆ ಮಾಡ್ತಾರೆ ಅಥವಾ ಅಟೆಂಡೆನ್ಸ್ ಮೇಲೆ ಮಾಡ್ತಾರೆ? ಸೊ ಇಂಟರ್ನಲ್ಲು ಅಟೆಂಡೆನ್ಸು. ಸೊ ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಎಕ್ಸಾಮ್ ಜಾಸ್ತಿ ಮಾರ್ಕ್ಸ್ ತೆಗಿತಾರೆ. ಸೊ ಇಂಟರ್ನಲ್ಲಾಗಲಿ ಅಥವಾ ಪ್ರಾಜೆಕ್ಟ್ ಕೊಡೋದಾಗಲಿ ಅಲ್ಲೆಲ್ಲ ಒಂದು ಸಂಭೀರತನ ಮಾಡ್ತಾರೆ, ಅಂದರೆ ಮಾಡೋಕ್ಕೆ ಹೋಗಲ್ಲ. ಸೊ ಎಕ್ಸಾಮಲ್ಲಿ ಅಂತವ್ರು ಚೆನ್ನಾಗಿ ತೆಗಿತಾರೆ. ಸೊ ಅಂಥವ್ರು ಮೋಸ ಆಗಿಬಿಡುತ್ತೆ. ಸೊ ಇಂಟರ್ನಲ್ಲು ಮತ್ತು ಅಟೆಂಡೆನ್ಸ್ ನೋಡಿ ಒಂದು ಮಾರ್ಕ್ಸ್ನ ಕೊಟ್ಟು ಅವ್ರನ್ನ ಪಾಸ್ ಮಾಡೋದಾದರೆ. ಸೊ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಾರೆ. ಸೊ ಕೋವಿಡ್ ಒಂದು ಪರಿಸ್ಥಿತಿ ಕಂಟ್ರೋಲ್ಗೆ ಬಂದಮೇಲೆ ಎಕ್ಸಾಮ್ಸ್ನೆಲ್ಲ ಮಾಡ್ತಾರೆ. ಸೊ ಎಕ್ಸಾಮಲ್ಲಿ ಅಂತೂ ಪಾಸ್ ಮಾಡಲ್ಲ. ಸೊ ಸ್ಟೂಡೆಂಟ್ಸ್ ಎಲ್ಲ ಓದ್ತೀರಿ ಅಂತ ಹೇಳ್ತಾರೆ. ಇವಾಗ ಮುಂದೆ ಕಡೆ ಹೋಗೋದಾದರೆ ಕೆಲವು ಇಂಜಿನಿಯರಿಂಗ್ ಮತ್ತು ವೃತ್ತಿಪರ ಕೋರ್ಸ್ಗಳಿಗೆ ಮಾತ್ರ ಮುಂದಿನ ಸೆಮಿಸ್ಟರ್ಗೆ ಹೋಗಲು ಕ್ಯಾರಿ ಓವರ್ ಪದ್ಧತಿ ಅನ್ವಯವಾಗೋದಿಲ್ಲ, ಅಂದರೆ ಅವ್ರಿಗೆ ಕ್ಯಾರಿ ಓವರ್ ಮುಂದೆ ಬರ್ಕೊಂಡ್ರೆ ಆಯಿತು ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಅಂಥವ್ರು ಆನ್ಲೈನ್ ಕ್ಲಾಸ್ ಮಾಡ್ತಿರೋ ಕೆಲವ್ರಿಗೆ. ಸೊ ಅಂಥವ್ರಿಗೆ ಯಾರಿಗಾದ್ರೂ ಆನ್ಲೈನ್ ಮಾಡ್ತಿಲ್ವಲ್ಲ, ಅವ್ರಿಗೆ ಆ ಒಂದು ಎಕ್ಸಾಮ್ಸ್ನ ಮಾಡಿಬಿಟ್ಟು ಆಮೇಲೆ ಆನ್ಲೈನ್ ಕ್ಲಾಸ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಸೊ ಅವ್ರಿಗೆ ಆನ್ಲೈನ್ ಕ್ಲಾಸ್ ಮಾಡೋದ್ರ ಬಗ್ಗೆ ಕುರಿತು ಕುಲಪತಿಗಳು, ವಿಶ್ವವಿದ್ಯಾಲಯದ ಕುಲಪತಿಗಳು ಹಾಗೂ ಪ್ರಾಂಶುಪಾಲಕರ ಜೊತೆ ಒಂದು ಮೀಟಿಂಗ್ನ ಮಾಡೋದ್ರ ಮೂಲಕ ಆಮೇಲೆ ಒಂದು ನಿರ್ಧಾರನ ಕೈಗೊಂಡು ತಿಳಿಸ್ತೀವಿ ಅಂತ ಉನ್ನತ ಶಿಕ್ಷಣ ಸಚಿವರಾಗಿರುವಂಥ ಅಶ್ವಥ್ ನಾರಾಯಣ್ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲಲ್ಲಿ ಯಾವಾಗ ಒಂದು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗಿದೆ ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಸೊ ಎಕ್ಸಾಮ್ ಯಾವಾಗ ನಡೆಯುತ್ತೆ ಅನ್ನೋದು ಇನ್ಫಾರ್ಮೇಷನ್ ಸಿಕ್ಕಾಗ ಇನ್ಫಾರ್ಮೇಷನ್ನ ಕೊಡ್ತೀವಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.